ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಅನ್ಬಾಕ್ಸಿಂಗ್ ಮಾಡೋಕೆ ಹೊರಟಿರೋಂಥ ಪ್ರಾಡಕ್ಟ್ ಬಂದು ಎಲ್ ಇ ಡಿ ಸ್ಟ್ರಾಪ್ನ ನಾನಿವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೀನಿ. ಫಸ್ಟಿಗೆ ಒಂದ್ಸಲ ಆರ್ಡರ್ ಮಾಡಿದ್ದೆ, ಅದು ರಿಮೋಟ್ ವರ್ಕ್ ಆಗ್ತಿರಲಿಲ್ಲ, ಆದ್ದರಿಂದ ರಿಟರ್ನ್ ಹಾಕಿದ್ದೆ. ಮತ್ತೆ ಇನ್ನೊಂದ್ಸಲಿ ಬಂದಿದೆ. ನೋಡ್ತಾ ಇರ್ಬೋದು ಇದೇ ನಮ್ಮ ಎಲ್ ಇ ಡಿ ಸ್ಟ್ರಾಪ್. ಇದರಲ್ಲಿ ಇನ್ನೂ ಏನೇನೆಲ್ಲ ಸಿಗ್ತಾ ಇದೆ ಅಂತ ಹೇಳಿ ನೋಡೋದಾದರೆ, ಇದರಲ್ಲಿ ನಮಗೆ 5 ವೋಲ್ಟ್ನ ಪವರ್ ಅಡಾಪ್ಟರ್ ಸಿಗ್ತಾ ಇದೆ, ಒಂದು ಸುಮಾರಾದ ಕ್ವಾಲಿಟಿ ಅಂತ ಹೇಳ್ಬೋದು. ಮತ್ತು ಕಂಟ್ರೋಲ್ ಬಾಕ್ಸ್ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಮತ್ತು ಒಂದು ಚಿಕ್ಕ ರಿಮೋಟ್ ಸಿಗ್ತಾ ಇದೆ ಲೈಟ್ ಚೇಂಜ್ ಮಾಡೋದಕ್ಕೆ ಕಲರ್ಸ್ನ, ನೋಡ್ತಾ ಇರ್ಬೋದು. ಫೈನಲ್ ಆಗಿ ನಮಗೆ ಎಲ್ ಇ ಡಿ ಸ್ಟ್ರಾಪ್ ಸಿಗ್ತಾ ಇದೆ. ಇದ್ರ ಕ್ವಾಲಿಟಿ ಎಲ್ಲ ನಾನು ಮುಂದೆ ಮಾತಾಡ್ತೀನಿ ಯಾವ ಥರ ಇದೆ ಅಂತ ಹೇಳಿ. ನೋಡ್ತಾ ಇರ್ಬೋದು ಇದ್ರ ಕ್ವಾಲಿಟಿ ಸುಮಾರು ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಒಳ್ಳೆಯ ವಿಷಯ ಇದರಲ್ಲಿ ಏನು ಅಂತ ಅಂದರೆ, ಇದರಲ್ಲಿ ಈ ಥರ ನೀವು ಓಪನ್ ಮಾಡಿಬಿಟ್ಟು ಗ್ಲೂ ಥರ ಇರುತ್ತೆ, ಇದನ್ನು ನೀವು ನಿಮ್ಮ ಪಿ ಸಿ ಸೆಟಪ್ ಸುತ್ತ ಅಥವಾ ಟಿ ವಿ ಸುತ್ತ ಎಲ್ಲಿಗೆ ಬೇಕಾದರೂ ಅಂಟಾಕ್ಬೋದು. ಇನ್ನು ನೀವು ನೋಡ್ತಾ ಇರ್ಬೋದು ಇದನ್ನು ಯಾವ ಥರ ಕನೆಕ್ಟ್ ಮಾಡೋದು ಅಂತ ಹೇಳಿ, ತುಂಬ ಈಸಿ ಇದನ್ನು ಕನೆಕ್ಟ್ ಮಾಡೋದು. ನೋಡ್ತಾ ಇರ್ಬೋದು ಈ ಎಲ್ ಇ ಡಿ ಸ್ಟ್ರಾಪಿಂದ ಕಂಟ್ರೋಲ್ ಬಾಕ್ಸಿಗೆ ನಾನೀಗ ಕನೆಕ್ಟ್ ಮಾಡಿದ್ದೀನಿ, ಪಿನ್ಸ್ ಇರ್ತವೆ. ಮತ್ತು ಈ ಕಂಟ್ರೋಲರ್ ಬಾಕ್ಸಿಗೆ ಈ 5 ವೋಲ್ಟ್ ಏನು ಪವರ್ ಅಡಾಪ್ಟರ್ ಇದೆಯಲ್ಲ ಅದನ್ನು ಕನೆಕ್ಟ್ ಮಾಡಬೇಕು. ತುಂಬ ಸಿಂಪಲ್, ಎಲ್ಲರಿಗೂ ಗೊತ್ತಾಗುತ್ತೆ, ಅಷ್ಟೇನು ಕಾಂಪ್ಲಿಕೇಟೆಡ್ ಆಗಿ ಏನಿಲ್ಲ, ತುಂಬ ಸಿಂಪಲ್ ಆಗಿದೆ. ಮತ್ತು ಈ ಪವರ್ ಅಡಾಪ್ಟರ್ನ ನಾನು ಕನೆಕ್ಟ್ ಮಾಡಿದ್ದೀನಿ ಸ್ವಿಚ್ ಬೋರ್ಡ್ಗೆ. ನೋಡ್ತಾ ಇರ್ಬೋದು ಲೈಟ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ರಿಮೋಟ್ ಕೂಡ ಇದರಲ್ಲಿ ವರ್ಕ್ ಆಗ್ತಾ ಇದೆ. ಇನ್ನು ನಾನು ಇದನ್ನು ನನ್ನ ಪಿ ಸಿ ಸೆಟಪ್ ಏನಿದೆಯಲ್ಲ ನನ್ನ ಡೆಸ್ಕ್, ಅದಕ್ಕೆ ನಾನು ಈ ಸ್ಟ್ರಾಪ್ನೆಲ್ಲ ಅಂಟಾಕಿ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ. ಅದಕ್ಕೂ ಮುಂಚೆ ನಿಮಗೆ ಇದ್ರ ಕ್ವಾಲಿಟಿ ಬಗ್ಗೆ ಹೇಳ್ತೀನಿ. ಈ ಓವರಾಲ್ ಅಡಾಪ್ಟರು ಮತ್ತು ಕಂಟ್ರೋಲ್ ಬಾಕ್ಸು ಎಲ್ ಇ ಡಿ ಲೈಟ್ ಸ್ಟ್ರಾಪು ಇದನ್ನೆಲ್ಲ ಸೇರಿ ಹೇಳೋದಾದರೆ ಕ್ವಾಲಿಟಿ ನನಗೆ ಅಷ್ಟೊಂದು ಇಂಪ್ರೆಸ್ಸಿವ್ ಅಂತ ಅನ್ನಿಸ್ಲಿಲ್ಲ. ಇದು 400 something ಇದೆ ಪ್ರೈಸ್ ಫ್ಲಿಪ್ಕಾರ್ಟಲ್ಲಿ ನಾನು ಬೈ ಮಾಡಿದ್ದು, ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಷ್ಟೊಂದೇನು ವರ್ತ್ ಫಾರ್ ಮನಿ ಅಂತ ಅನ್ನಿಸ್ಲಿಲ್ಲ ನನಗೆ. ನೋಡ್ತಾ ಇರ್ಬೋದು ವಿವರ್ಸ್, ನಾನಿವಾಗ ಈ ಆರ್ ಜಿ ಬಿ ಲೈಟ್ನ ನನ್ನ ಪಿ ಸಿಗೆ ಕನೆಕ್ಟ್ ಮಾಡಿದ್ದೀನಿ. ಪಿ ಸಿ ಏನು ಡೆಸ್ಕ್ ಇದೆಯಲ್ಲ ಅದಕ್ಕೆ. ನೋಡ್ತಾ ಇರ್ಬೋದು ಇಲ್ಲಿ ಲೈಟ್ ಕೂಡ ಎಲ್ಲ ವರ್ಕ್ ಆಗ್ತಾ ಇದೆ, ರಿಮೋಟ್ ಕೂಡ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಸ್ವಲ್ಪ ಲೋ ಅಂತ ಹೇಳ್ಬೋದು, ನೋಡ್ತಾ ಇರ್ಬೋದು ಲೈಟ್ ಎಲ್ಲ ವರ್ಕ್ ಆಗ್ತಾ ಇದೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ಇದು ಒಂದು ಕಡಿಮೆ ದುಡ್ಡಲ್ಲಿ ಪರವಾಗಿಲ್ಲ ಅಂತ ಹೇಳ್ಬೋದು. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಬಂದು ಇಷ್ಟೇ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.